ಬ್ರೇಕಿಂಗ್ ನ್ಯೂಸ್. ರಾಜ್ಯದಾದ್ಯಂತ ಕೋವಿಡ್ ಗಗನಕ್ಕೇರುತ್ತಿದ್ದು ಸೋಂಕಿತರ ಸಂಖ್ಯೆಯಲ್ಲಿ ದಿಢೀರನೆ ಏರಿಕೆಯಾಗ್ತಾ ಇದೆ. ಮತ್ತೊಂದೆಡೆ ರಾಜ್ಯದಲ್ಲಿ ಇದೀಗ ವೀಕೆಂಡ್ ಕರ್ಫ್ಯೂ ಕೂಡ ಕ್ಯಾನ್ಸಲ್ ಮಾಡಲಾಗಿದ್ದು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಹೌದು, ಕೋವಿಡ್ ಮೂರನೆಯ ಅಲೆಯು ಇದೀಗ ಮತ್ತೊಮ್ಮೆ ಬರುತ್ತಿದ್ದು ನಮ್ಮ ರಾಜ್ಯದ ಈ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆಯು ದಿಢೀರನೆ ಏರಿಕೆ ಕಂಡಿದೆ. ಈಗಾಗಲೇ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಹೊಸ ಕಡಕ್ ಮಾರ್ಗಸೂಚಿಗಳನ್ನು ಜಾರಿಗೆ ತರುವಂತೆ ಸೂಚನೆಯನ್ನ ಮಾಡಲಾಗಿದ್ದು ರಾಜ್ಯ ಸರ್ಕಾರಕ್ಕೆ ತಲೆನೋವುಂಟಾಗಿದೆ. ಯಾವ ರೂಲ್ಸ್ ಜಾರಿಗೆ ಮಾಡಿದ್ದಾರೆ, ಯಾವ ರೂಲ್ಸ್ ಎಂಬುದರ ಕುರಿತು ಗೊಂದಲಗಳು ಶುರುವಾಗಿದ್ದು ರಾಜ್ಯಾದ್ಯಂತ ಏನೆಲ್ಲ ಹೊಸ ಚರ್ಚೆಗಳು ನಡೆಯುತ್ತಿವೆ ಎಂಬುದರ ಕುರಿತು ಈಗಾಗಲೇ ಮಹತ್ವದ ತೀರ್ಮಾನವೊಂದನ್ನು ತೆಗೆದುಕೊಳ್ಳಲಾಗಿದೆ. ಹೌದು, ರಾಜ್ಯಾದ್ಯಂತ ಬೆಂಗಳೂರು, ಕಲಬುರಗಿ, ತುಮಕೂರು, ಉತ್ತರ ಕನ್ನಡ, ಉಡುಪಿ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ರಾಯಚೂರು ಹಾಗೂ ತುಮಕೂರು ಸೇರಿದಂತೆ ಶಿವಮೊಗ್ಗ, ಬೀದರ್ ಹಾಗೂ ಬಳ್ಳಾರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಇದೀಗ ಸಂಖ್ಯೆ ಗಗನಕ್ಕೇರುತ್ತಾ ಇದೆ. ಈಗಾಗಲೇ ತಜ್ಞರ ಸಲಹೆಯಂತೆ ಈ ಜಿಲ್ಲೆಗಳಿಗೆ ಪ್ರತ್ಯೇಕ ನಿಗಾ ವಹಿಸುವಂತೆ ಸೂಚನೆಯನ್ನ ಕೊಡಲಾಗಿದ್ದು ಅದಕ್ಕೆ ತಜ್ಞರು ಕೊಟ್ಟಿರುವಂತಹ ಸಲಹೆ ಅಂದ್ರೆ ಈ ಜಿಲ್ಲೆಗಳಿಗೆ ಜಾರಿಗೆ ಬರುವಂತೆ ಕೆಲವೊಂದು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಮದುವೆ ಸಮಾರಂಭ, ಅಂತ್ಯ ಸಂಸ್ಕಾರ, ಸಭೆ ಸಮಾರಂಭಗಳಿಗೆ ಸಡಿಲಿಕೆ ಮಾಡುವುದು ಬೇಡ, ಧರಣಿ ಪ್ರತಿಭಟನೆ ಸಮಾವೇಶಗಳಿಗೆ ನಿರ್ಬಂಧ ಮಾಡುವುದು ಎಲ್ಲಾ ಕಡೆ, ಶಾಲಾ ಕಾಲೇಜುಗಳನ್ನ ಬಂದ್ ಮಾಡುವುದು ಬೇಡ, ಅಗತ್ಯವಾದ ಸ್ಥಳಗಳಲ್ಲಿ ಏರಿಕೆಯಾಗ್ತಾ ಇದ್ರೆ ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡಿ, ಗಡಿ ಭಾಗಗಳಲ್ಲಿ ಇನ್ನಷ್ಟು ಕಟ್ಟೆಚ್ಚರ ಅಗತ್ಯ ವಹಿಸುವುದು 50% ರೂಲ್ಸ್ ಎಲ್ಲಾ ಕಡೆ ಬೇಡ, ಜನಜಂಗುಳಿ ಸೇರಿದಂತೆ ಕಟ್ಟೆಚ್ಚರ ವಹಿಸುವುದು ಒಳ್ಳೆಯದು, ಫೆಬ್ರವರಿ ಮೊದಲ ವಾರದವರೆಗೆ ಸಂಪೂರ್ಣ ರಿಲ್ಯಾಕ್ಸೇಷನ್ ಬೇಡವೇ ಬೇಡ, ಸೋಂಕು ಜಾಸ್ತಿಯಾದಷ್ಟು ಸೀಲ್ ಡೌನ್ ಮಾಡಿ ಎಂದು ಸೂಚನೆಯನ್ನು